ವೆಲ್ಕಮ್ ಬ್ಯಾಕ್. ಶಾಲೆಗಳಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದೆ, ಶಾಲೆಗಳಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನೇರವಾಗಿ ಮೈಸೂರಿಗೆ ಹೋಗ್ತೀನಿ. ನನ್ನ ಸಹೋದ್ಯೋಗಿ ದಿವ್ಯೇಶ್ ಇದೀಗ ಮತ್ತೆ ರೀಕನೆಕ್ಟ್ ಆಗಿದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಗುಡ್ ಆಫ್ಟರ್ನೂನ್ ದಿವ್ಯೇಶ್. ಮೈಸೂರಿನ ಯಾವ ಶಾಲೆಯಲ್ಲಿ ಇದ್ದೀರಿ? ಮೈಸೂರು ಭಾಗದಲ್ಲಿ ಹೇಗಿದೆ ಮಕ್ಕಳಲ್ಲಿ, ಪೋಷಕರಲ್ಲಿ ಮತ್ತು ಶಾಲೆಯ ಆಡಳಿತ ಮಂಡಳಿ ಅಥವಾ ಶಿಕ್ಷಕರಲ್ಲಿ ಕೊರೋನಾ ಈಗ ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಏನು ಹೇಳ್ತಾರೆ? ಹೌದು ಹರೀಶ್ ನಗರ, ಏನಂದ್ರೆ ಮೈಸೂರಿನಲ್ಲಿ ಈಗಾಗಲೇ ಒಂದು ಕೋವಿಡ್ ನ ಒಂದು ಅಲೆ ಕೂಡ ಈಗ ಮೂರನೇ ಅಲೆ ಒಂದು ಆತಂಕ ಇದೆ. ಇದೇ ಸಂದರ್ಭದಲ್ಲಿ ಈಗಾಗಲೇ ಮೈಸೂರನ್ನು ಗಮನಿಸೋದಾದ್ರೆ ಮೈಸೂರಿನಲ್ಲಿ ಈ ಕೋವಿಡ್ ನ ಒಂದು ತೀವ್ರತೆ ಮಕ್ಕಳಲ್ಲಿ ತೀರಾ ಕಡಿಮೆ ಇರುವಂತದ್ದು. ಈಗ ನಾನಿರುವಂತದ್ದು ಮೈಸೂರಿನ ಒಂದು ವಿಜಯ ವಿಠಲ ಒಂದು ಖಾಸಗಿ ಶಾಲೆಯಲ್ಲಿ ಇರುವಂತದ್ದು. ಇಲ್ಲಿ ನೋಡ್ತಾ ಇರ್ಬೋದು ಅಂದ್ರೆ ಶಾಲೆಗೆ ಬರುವಂತ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಅವರು ತಪಾಸಣೆಗೊಳಿಸಿ, ಅಂದ್ರೆ ಅವರ ಬಾಡಿ ಟೆಂಪರೇಚರ್ ತಪಾಸಣೆಗೊಳಿಸಿ ಅನಂತರದಲ್ಲಿ ಅವರನ್ನ ಒಳಗ್ಬಿಡುವಂತದ್ದು, ಜೊತೆಗೆ ಅವರಿಗೆ ವ್ಯಾಕ್ಸಿನ್ ಆಗುವುದ್ಯಾ ಅನ್ನೋದು ಕೂಡ ಅವರಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಒಳಗ್ಬಿಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಂಪೂರ್ಣವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಅನ್ನು ಹಾಕೊಳ್ಳುವಂಥದ್ದು, ಜೊತೆಗೆ ಶಾಲೆಯ ಅವಧಿಗಳಲ್ಲಿ ಮಕ್ಕಳು ಕೂಡ ತಮ್ಮ ಈಗೇನಂತಂದ್ರೆ ಈಗ ಊಟದ ಸಮಯ ಆಗಿರೋದ್ರಿಂದ ಮಕ್ಕಳು ಎಲ್ಲರೂ ಕೂಡ ಊಟಕ್ಕೆ ಶಾಲಿನಲ್ಲಿ ಎಲ್ಲ ಹೋಗ್ತಾರಂತ ಎಲ್ಲರನ್ನ ನಾವು ನೋಡ್ತಾ ಇರ್ಬೋದು. ಎಲ್ಲರೂ ಈಗ ಊಟದ ಸಮಯ ಆಗಿರೋದ್ರಿಂದ ಎಲ್ಲರೂ ಮಾಸ್ಕ್ ಅನ್ನು ಹಾಕಿದ್ದಾರೆ. ಎಲ್ಲರೂ ಕೂಡ ಇದು ತಮ್ಮ ಊಟ ಸಮಯ ಆಗಿರೋದ್ರಿಂದ ತಮ್ಮ ತಮ್ಮ ನಿಗದಿತ ಕೊಠಡಿಗಳಿದೆ, ನಿಗದಿತ ಕೊಠಡಿಗಳ ಅವರು ತೆರಳ್ತಾರಂಥದ್ದು. ಜೊತೆಗೆ ಇಡೀ ಒಂದು ಶಾಲೆಯನ್ನು ಕೂಡ ಈಗಂದ್ರೆ ಈಗಾಗಲೇ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಇಡೀ ಶಾಲೆಯು ಕೂಡ ಒಂದು ಸ್ಯಾನಿಟೈಸ್ ಆಗಿದೆ. ಜೊತೆಗೆ ಮಕ್ಕಳನ್ನ ಸಂಪೂರ್ಣವಾಗಿ ಸರ್ಕಾರದ ಗೈಡ್ಲೈನ್ಸ್ ನ ಸೂಚನೆ ಅಡಿಯಲ್ಲಿ ಎಲ್ಲರನ್ನು ಕೂಡ ಒಂದು ನೋಡ್ಕೊಳ್ಳುವಂಥದ್ದು ಇರ್ಬೋದು, ಎಲ್ಲವನ್ನು ಮಾಡ್ಲಾಗ್ತಾರಂತ ಸಾಮಾಜಿಕ ಅಂತರ ಇರ್ಬೋದು ಎಲ್ಲವೂ ಕೂಡ ಈ ಶಾಲೆಗಳಲ್ಲಿ ಕಾಣ್ತಾರಂಥದ್ದು. ಯಾಕೆಂದ್ರೆ ಈಗಾಗಲೇ ರಾಜ್ಯದಲ್ಲಿ ಈಗಾಗಲೇ ಮೂರನೇ ಅಲೆಯ ಒಂದು ಆತಂಕ ಇದೆ, ಮತ್ತೊಂದು ಮೂರನೇ ಅಲೆಯ ಆತಂಕ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಒಮಿಕ್ರಾನ್ ಆತಂಕ ಕೂಡ ಇದೆ. ಹಾಗಾಗಿ ಈ ಶಾಲೆಗಳಲ್ಲಿ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಅಂದ್ರೆ ಬರುವಂತ ಏನು ಪ್ರೈಮರಿ ಮಕ್ಕಳೇನಿದ್ರೆ ಮಕ್ಕಳ ಒಂದು ಪೋಷಕರಿಗೆ ಎರಡು ಡೋಸ್ ವ್ಯಾಕ್ಸಿನ್ ಆಗಿರುವಂತ ವ್ಯಾಕ್ಸಿನ್ ಇರ್ಬೋದು, ಅದು ಕಡ್ಡಾಯವಾಗಿರ್ಬೇಕು. ಜೊತೆಗೆ ಅದರ ಒಂದು ಪ್ರಮಾಣ ಪತ್ರವನ್ನು ಕೂಡ ಅವರು ಪಡ್ಕೊಳ್ಳುವಂತ ಕೆಲಸವನ್ನು ಈಗಾಗಲೇ ಶಾಲೆಯ ಒಂದು ಸಿಬ್ಬಂದಿಗಳು ಮಾಡ್ತಾರಂಥದ್ದು. ಜೊತೆಗೆ ಇನ್ನು ಪ್ರೈಮರಿ ಮಕ್ಕಳುಗಳನ್ನ ಗಮನಿಸಿದರೆ ಅಲ್ಲೂ ಸಹ ಮಕ್ಕಳಿಗೆ ಮಾಸ್ಕ್ ಗಳನ್ನ ಹಾಕಿರುವಂಥದ್ದು ಮತ್ತೆ ಸಾಮಾಜಿಕ ಅಂತರದಲ್ಲಿ ಮಕ್ಕಳನ್ನ ಕೂರಿಸುವಂಥದ್ದು ಇಲ್ಲೆಲ್ಲವೂ ಕಾಣ್ತಾ ಇದೆ. ಯಾಕೆಂದ್ರೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ಇರ್ಬೋದು, ಅಥವಾ ಮಕ್ಕಳನ್ನ ಅವರನ್ನ ಮಾಸ್ಕ್ ಗಳನ್ನ ಹಾಕುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತದ್ದು. ಈ ಮೂಲಕ ಸರ್ಕಾರದ ಗೈಡ್ಲೈನ್ಸ್ ಗಳಿಂದ ಗೈಡ್ಲೈನ್ಸ್ ಗಳನ್ನ ಈಗ ಖಾಸಗಿ ಶಾಲೆಗಳಲ್ಲೂ ಕೂಡ ಮಾಡಲಾಗ್ತದೆ. ಹಾಗಾಗಿ ಮೈಸೂರಿನ ಒಂದು ವಾತಾವರಣ ಇದೆ. ಮೈಸೂರಿನಲ್ಲಿ ಇದರ ಕೇವಲ ಮೂರು ಪ್ರಕರಣಗಳು, ಸಿಟಿಯಲ್ಲಿ ಎರಡು ಪ್ರಕರಣಗಳು ಕಂಡು ಬಂದ್ರೆ, ನಗರ ಪ್ರದೇಶದಲ್ಲಿ ಎರಡು ಪ್ರಕರಣಗಳು ಕಂಡು ಬಂದ್ರೆ ಸಿಟಿ ಕೆ ಆರ್ ನಗರ ತಾಲೂಕಿನಲ್ಲಿ ಒಂದು ಪ್ರಕರಣ ಈಗ ಕಂಡು ಬಂದಿರುವಂತದ್ದು. ಹಾಗಾಗಿ ಮೈಸೂರಿನ ಸದ್ಯದ ಮಟ್ಟಿಗೆ ಮೈಸೂರಿನಲ್ಲಿ ಮಕ್ಕಳಿಗೆ ಕೋವಿಡ್ ನ ಒಂದು ಬಾಧತೆ ಏನಿದೆ ಅದು ಎಲ್ಲೊಂದ್ ಕಡೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಹರೀಶ್ ನಾಗಾಜ್ ಥ್ಯಾಂಕ್ ಯು ಸೋ ಮಚ್ ದಿವೇ, ಶಿಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನೀವು ಮುಂದುವರಿತೆ ಬಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇದೆ.